आह डिस्को डिस्को किला किला अय्यप्पा सद्य देवर दोड्डवनु नीनेनार गण मगन हुट्टिद्रे ऐन गति नम देश के एष्टु दोड्ड लास आगिरोद गोत्ता नेक्स्ट नीन बिडम्म मूर् निमिषदल्लि मूवत् अवतार एत्ति नोडक बंदोरिगे मेले केत्ति केळ कूक्रिसिबिडतीया सामधेनगळे अय्यो ಫೋಟೋದಲ್ಲಿರೋ ನೀನೇ ಬಂದ್ಬಿಟ್ಟೇನಮ್ಮ ಯಾರಮ್ಮ ನೀನು ಈ ದೇಶದಲ್ಲಿ ಹೆಣ್ಮಕ್ಳೆಲ್ಲ ಇರೋದು ಇದಕ್ಕೇನಾ ಎಲ್ಲ ಹೆಣ್ಮಕ್ಳು ಅಲ್ಲ ರೀ ಒಂದೊಂದು ಸೀಸನ್ಗೆ ಒಂದೊಂದು ಹೆಣ್ಣು ಮಗು ಇವತ್ತೊಂದು ದಿವಸ ಇವರೆಲ್ಲ ಸೌತ್ ಇಂಡಿಯಾ ಗಂಡಸರನ್ನೆಲ್ಲ ಸಿನಿಮಾ ಥಿಯೇಟರ್ಲ್ಲಿ ಕೂಡಿಸಿ ಮಳೆ ಹೊಡೆದಿದ್ದಾರೆ ಗೊತ್ತಾ ನಮ್ಮ ಜನ್ಮಗಳನ್ನ ಹಾಕಿ ಸುಡಬೇಕು ಯಾಕೆ ಹೆಂಗಸರಿಗೆ ಈ ಸ್ಥಿತಿ ತಂದಿದ್ದೀರಲ್ಲ ಅದಕ್ಕೆ ಓಹೋ ನೀವು ಯಾವ್ದಾದ್ರು ಮಹಿಳಾ ಸಮಾಜದ ಕಾರ್ಯದರ್ಶಿನಾ ಅಲ್ಲ ನಿಮ್ಮ ಹೆಂಡತಿ ಹಾ ನನ್ನ ಹೆಂಡತಿನಾ ಹೌದು ನೀವು ಮಾಡ್ಕೊಂಡ್ರೆ ಇಲ್ಲದೇ ಇದ್ರೆ ಬೇರೆಯವರು ಮಾಡ್ತಿದ್ರೆ ಅವರ ಹೆಂಡತಿ ಓ ನೀನು ನಮ್ಮ ಗಿರಾಕಿನೆ ಶಟ್ ಅಪ್ ಮರ್ಯಾದೆ ಇಲ್ಲದೆ ಗಿರಾಕಿ ಅನ್ಬೇಡಿ ಕಸ್ಟಮರ್ ಮೊದಲ ಕಸ್ಟಮರ್ ಅಲ್ಲ ಈ ಕಾರ್ಡ್ ನಿಮ್ಮದೇ ತಾನೆ ಈ ಕಾರ್ಡ್ ನಂದೇ ನಮ್ಮಲ್ಲಿರೋ ಬೋರ್ಡ್ ನಂದೇ ಇದು ಯಾರು ಕೊಟ್ಟೋ ನಿಮಗೆ ಮನೆ ಹೋಗಿದೆ ನಿಮ್ಮ ಮಗಳು ನೀವು ಇಲ್ಲಿ ಇರ್ತೀರಾ ಅಂತ ಹೇಳು ಹೌದಾ ಹೌದು ಅಯ್ಯಯ್ಯಪ್ಪ ನನಗೆ ಯಾವ ಮಗಳು ಇದ್ದಾಳೆ 16 ವರ್ಷದ ಹುಡುಗಿ ಒಂದಿತ್ತಲ್ಲ ಅದು ಅಯ್ಯೋ ಅವಳು ನನ್ನ ಹೆಂಡತಿ ಮನೆಯಲ್ಲಿ ಅಂತ ಹೆಂಡತಿ ನಿಟ್ಕೊಂಡು ಇಲ್ಲಿ ಪೋಸ್ಟರ್ ನೋಡ್ತಾ ನಿಂತಿದ್ದೀರಲ್ಲ ಅಕ್ಕ ಪಕ್ಕದ ಹುಡುಗರೆಲ್ಲ ನಿಮ್ಮ ಮನೆ ಕಡೆ ನೋಡ್ತಾ ಇದ್ದಾರೆ ನೋಡಿ ಮಿಸ್ ರತಿ ನನ್ನಿಂದ ನಿಮಗೆ ಏನು ಆಗಬೇಕಾಗಿತ್ತು ಮಿಸ್ ರತಿ ಒಬ್ಬ ಪತಿ ನೀವು ಈಗ ಮದುವೆ ಮಾಡ್ಕೊಂಡ್ರೆ ನಿಮ್ಮ ಗಂಡನಿಗೆ ನೀವು ಎಷ್ಟನೇ ಸತಿ ಮೊದಲನೇ ಸತಿ ಅಡ್ವಾನ್ಸ್ ಇಲ್ಲ ಯಾವ ಸತಿಗೂ ಪತಿ ತೋರಿಸೋ ಅಭ್ಯಾಸನೇ ಇಲ್ಲ ತಗೊಳ್ಳಿ ಅಯ್ಯೋ ಏನು ಇಷ್ಟೊಂದು ದೊಡ್ಡ ನನ್ನ ಲೈಫ್ ನಲ್ಲಿ ಫಸ್ಟ್ ಹೆವಿ ಅಡ್ವಾನ್ಸ್ ಇದು ಈ ಲೆವೆಲ್ ತಗೊಂಡಂತ ಗಂಡ ಬೇಕು ನಾನು ವರದಕ್ಷಿಣೆ ಕೊಡೋದಿಲ್ಲ ಅದಿಲ್ಲದೆ ನೀನು ಸೇಲ್ ಆಗಕ್ಕೆ ಇಲ್ಲ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಪತಿ ಇದ್ರೆ ನೋಡಿ ನೀನು ಕಟ್ಕೊಳ್ಳೋನ ಗತಿ ದೇವ್ರೆ ಗತಿ ಇರೋಕೊಂದ ಜಾಗ ಬೇಕ್ರಿ ಅದಕ್ಕೊಬ್ಬ ಬಕ್ರ ಬೇಕು ಆಗುತ್ತೋ ಇಲ್ವಾ ಹೇಳ್ರಿ ಸರಿ ನಡಿರಿ ಯೋಚನೆ ಮಾಡಿ ನಡಿರಿ ಅಯ್ಯೋ ಚೆನ್ನಾಗಿದೆಯೋ ತುಂಬಾ ಚೆನ್ನಾಗಿದೆ ಅಮ್ಮ ಒಂಚೂರು ಕೈ ಇಲ್ಲ ನಾನು ಹೋಗಿ ಹುಡುಗಿನ ನೋಡ್ಕೊಂಡು ಬಂದೆ 50000 ರೂಪಾಯಿ ಕ್ಯಾಶ್ ಕೊಡ್ತಾರೆ ಹುಡುಗಿ ತುಂಬಾ ಚೆನ್ನಾಗಿದಾಳ ಕಣ ಇದು ತುಂಬಾ ಕೈಯಾಗಿದೆ ಏ ತಿನ್ನಿಸ್ಬಿಡ್ತೀವಿ ಇತ್ತಲ್ಲಮ್ಮ ಅಲ್ಲಿ ನೋಡು ಎಲ್ಲೋಗಿದ್ಯೋ ರಾತ್ರಿ ಯಾಕೋ ಮನೆಗೆ ಬರಲಿಲ್ಲ ಕೈಯಲ್ಲಿ ಕೆಲಸ ಇಲ್ಲದಿರುವಾಗ ಮನೆಯಲ್ಲಿ ಇದ್ರೇನು ಬೀದಿಲಿ ಇದ್ರೇನು ಎಲ್ಲ ಒಂದೇ ಕೈಯಲ್ಲಿ ಕೆಲಸ ಇಲ್ಲದಿದ್ರೆ ಏನಂತೆ ಕೈಯಲ್ಲಿ ಡಿಗ್ರಿ ತಲೆಯಲ್ಲಿ ಬುದ್ಧಿ ಇದೇ ತರ ಇದೆ ಮಣ್ಣರದಕ್ಕೆ ರಾಜು ರಾತ್ರಿಯಲ್ಲಿ ಎಲ್ಲಿ ಮಲಗಿದ್ಯಪ್ಪ ನಮ್ಮ ಫ್ರೆಂಡ್ ರೂಮ್ ನಲ್ಲಿ ಯಾವ ಫ್ರೆಂಡ್ ಅದೇ ಲೈಬ್ರರಿ ಇಟ್ಟಿದನಲ್ಲ ರಾಮ ಆಹಾ ರಾಮ ಏನಿ ರಾಮ ಇದೇನ್ ಲೈಬ್ರರಿನೋ ಅಥವಾ ಕಬ್ಬನ್ ಪಾರ್ಕೋ ಏ ಕೃಷ್ಣ ಅಣ್ಣ ಅವ್ರಿಗೊಂದು ಟೀ ಹೇಳ ನನ್ನ ತಮ್ಮನ ಕೈಲಿ ಕೆಲಸ ಇಲ್ಲ ನಿನ್ನ ಕೈಲಿ ಈ ಕೆಲಸ ಇದೆ ಅವನ್ ನಿನ್ನ ಜೊತೆ ಕೂರಿಸ್ಕೊಂಡು ನಿನ್ನ ಈ ಕೆಲಸ ಕಲಸಿ ನಮ್ಮ ತಲೆಗೆಲ್ಲ ಕೆಲಸ ಕೊಡ್ಬಿಡಪ್ಪ ರಾಮ ಏಯ್ ಅಣ್ಣ ಅವ್ರಿಗೊಂದು ಕರ್ನಾಟಕ ಕಡೆ ಸ್ಪೆಷಲ್ಟಿ ಹೇಳ ಕಪ್ಪು ಬಿಳುಪು ಕಾದಂಬರಿ ಇದೆಯಾ ಇದೆ ನೀವೇನು ಕಪ್ಪು ಬಿಳುಪು ಕಾದಂಬರಿ ಓದಿಲ್ವಾ ಅದಕ್ಕೆ ನೀವು ಕಪ್ಪನ್ನೆಲ್ಲ ಬಿಳುಪು ಅಂತ ತಿಳ್ಕೊಂಡು ಬಿಳುಪನ್ನೆಲ್ಲ ಕಪ್ಪು ಅಂತ ತಿಳ್ಕೊಂಡು ನನ್ನೂ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಏನು ನನಗೆ ಗವರ್ಮೆಂಟ್ ಕೆಲಸ ಇದೆ ನಾನೇ ಕೆಲಸ ಮಾಡಿದ್ರೆ ತಪ್ಪಲ್ಲ ನನ್ನ ತಮ್ಮ ಮಾಡಿದ್ರೆ ತಪ್ಪು ಏಯ್ ಅಣ್ಣ ಅವ್ರಿಗೆ ಆ ಟೀ ಕ್ಯಾನ್ಸಲ್ ಮಾಡು ಸರಿ ಏ ನಿನ್ ಕಾಲೇಜಿನಲ್ಲಿ ಓದುವಾಗ ಯಾರು ಲವ್ ಮಾಡ್ಲಿಲ್ವಲ್ಲ ಯಾಕೋ ಮಾಡ್ದಿಯಲ್ಲ ಹೇಳೆ ಇಲ್ಲ ಕಣೋ ನೀನ್ ಬಟ್ಟೆ ಒಗೆಯುವಾಗ ವಿಷಲ್ ಆಗ್ತಿದ್ನಲ್ಲ ಅವನು ದೇವ್ರಾಣೆಗೂ ಇಲ್ಲ ಕಣೋ ಅದಕ್ಕೆ ದೇವ್ರಾಣೆ ಯಾಕೆ ಆಗ್ತೀಯ ನಾನು ವರದಕ್ಷಿಣೆ ತಗೊಂಡು ಅದನ್ನ ನಿನಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋಗಿಂತ ಇದು ವಾಸಿ ಕಣೆ ನೀನ್ ಯಾರನ್ನ ಲವ್ ಮಾಡಿದ್ರೆ ಹೇಳೆ ಇಬ್ರು ಗಂಟ ಹಾಕ್ಬಿಡ್ತೀನಿ ನಾನು ಈ ಕಂಡಕ್ಕೆ ನಿನ್ನ ತಪ್ಸ್ಕೊಂಡ್ಬಿಡ್ತೀನಿ ಅಮ್ಮಮ್ಮ
ನಿನ್ ತಂಗಿ ಆದಿ ಬೀದಿಯಲ್ಲಿ ಒಬ್ಬ ದಾಸಯ್ಯನ ಮದುವೆ ಆಗಬೇಕಾಗಿಲ್ಲ ಕಣೋ. ದಾಸಯ್ಯನ ಹೇಳಿದೆ ಸ್ಮಾರ್ಟ್ ಆಗಿರೋ ಕಾಲೇಜ್ ಹುಡುಗನ ಲವ್ ಮಾಡಬಾರ್ದಾಗಿತ್ತೇನೆ ಅಂತ ಕೇಳಿದೆ. ಅಂತ ಕರ್ಮ ಅವನಿಗೆ ಇನ್ನೂ ಬಂದಿಲ್ಲ ಕಣೋ. ಈಗ ನಿನಗೆ ನೋಡಿದಿಲ್ಲಲ್ಲ ಹೆಣ್ಣು, ಆ ಹೆಣ್ಣಿಗೊಬ್ಬ ಅಣ್ಣ ಇದ್ದಾನೆ. ಆ ಅಣ್ಣ ತಂಗಿನ ಈ ಅಣ್ಣ ತಂಗಿ ಕೊಟ್ಟು ಮದುವೆ ಮಾಡೋ ತರ ಮಾತಾಡಿದಿ. ಆ ಅಣ್ಣಗೆ ಬೇಕಾದ್ರೆ ಈ ತಂಗಿ ಕೊಡು, ಬಟ್ ಈ ಅಣ್ಣ ನಾ ತಂಗಿ ಕೊಡೋಕಾಗಲ್ಲ. ನೀನ್ ಆಗೋಲ್ಲ ಅಂದ್ರೆ ಇಲ್ಲಿ ನಡೆಯಲ್ಲ ಪಾಸ್ತುರ ಸುಂದ್ರ. ಈ ಮದುವೆಗಳು ಯಾವ ವಿಘ್ನವೂ ಇಲ್ಲದೆ ನಡೆದ್ರೆ ನೂರ ಒಂದು ತೆಂಗಿನಕಾಯಿ ಹೊಡಿತೀನಿ. ಆ ವಿಘ್ನೇಶ್ವರನ್ಗೆ ಹರಕೆ ಹೊತ್ಕೊಂಡಿದ್ದೀನಿ ಗೊತ್ತಾಯ್ತು. ಬ್ರಹ್ಮಾಚಾರ್ಯ ಅವರಿಗೆ ಮದುವೆ ಹರಕೆ ಒಪ್ಪಿಸಿದ್ಯಲ್ಲ, ಇಮಿಡಿಯೇಟ್ ಆಗಿ ಈ ಮದುವೆ ವಿಘ್ನ ತಂದೊಡ್ಡು ಅಂತ ಅದೇ ವಿಘ್ನೇಶ್ವರ ಒಂದು ಆಪೋಸಿಟ್ ಅಪ್ಲಿಕೇಶನ್ ಹಾಕ್ತೀನಿ. ನೀನೇನ್ ಮಾಡ್ತೀಯಾ?